ಕನ್ನಡ ಹಬ್ಬವನ್ನ ಆ ಹಬ್ಬದಲ್ಲಿ ನಾನು ಬರ್ತಾ ಇದ್ದೇನೆ ನಿಮ್ಮನ್ನೆಲ್ಲ ರಂಚೋದಕ್ಕೆ, ಹಲವಾರು ಹಾಸ್ಯಗಳು ಹಲವಾರು ಮಿಮಿಕ್ರಿಗಳೊಂದಿಗೆ ನಿರೂಪಣೆಯೊಂದಿಗೆ ನಿಮ್ಮನ್ನೆಲ್ಲ ನಗಿಸೋದಕ್ಕೆ ಬರ್ತಾ ಇದ್ದೀನಿ. ನೀವು ಬರ್ತೀರಲ್ವಾ? ಕನ್ನಡವೆಂಬುದೇನು ಹೆಸರೇ ಬರಿಯ ಗಣ್ಣಿಗೆ, ಶಕ್ತಿ ಕಣ, ಮಂತ್ರ ಕಣ, ತಾಯಿ ಕಣ, ದೇವಿ ಕಣ. ಆತ್ಮೀಯ ಕನ್ನಡ ಬಂಧುಗಳೇ, ನಿಮ್ಮೆಲ್ಲರಿಗೂ 63ನೇ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ನಾಡಪ್ರಭು ಕೆಂಪೇಗೌಡರು ಕಟ್ಟಿದಂತಹ ಮಹಾನಗರಗಳಲ್ಲಿ ಬೆಂಗಳೂರು ಮಹಾನಗರವು ಒಂದು. ನಮ್ಮ ಜೀವನಹಳ್ಳಿ ನಾಗರಿಕರ ಕ್ಷೇಮಾಭಿವೃದ್ಧಿ ಸಂಘ ಸ್ಥಾಪನೆ ಮಾಡಿ ಹಲವಾರು ಸಾಹಿತ್ಯಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಆಚರಿಸಿಕೊಳ್ತಾ ಬಂದಿದ್ದೇವೆ. ಎರಡು ಆಚರಣೆಗಳು ಅಂದ್ರೆ, ಒಂದು ನಾಡಹಬ್ಬ ದಸರಾ. ದಸರಾ ಬಗ್ಗೆ ಹೇಳಬೇಕು ಅಂದ್ರೆ 1936 ಮೈಸೂರಿನ ಯದುವಂಶದ ಪ್ರಥಮ ದೊರೆ ಯದುರಾಯರಿಂದ ಪ್ರಾರಂಭಗೊಂಡಂತಹ ದಸರಾ ವಿಶ್ವವಿಖ್ಯಾತಿಯನ್ನ ಪಡೆದಿದೆ ಕನ್ನಡ ಹಬ್ಬ. ಆದಿಕವಿ ಪಂಪ, ರನ್ನ, ಜನ್ನ ಇವರಿಂದ ಮೊದಲುಗೊಂಡು ಇಂದಿನ ಆಧುನಿಕ ಕಾಲದ ಡಾಕ್ಟರ್ ಕುವೆಂಪು, ದರಾಬೇಂದ್ರೆ, ಡಿವಿಜಿ ಇವರ ಪರಂಪರೆಯ ಭಾಗವಾಗಿ ಡಾಕ್ಟರ್ ರಾಜ್ಕುಮಾರ್ ಅವರ ಕಂಚಿನ ಪುತ್ಥಳಿಯನ್ನ ಪ್ರಾರಂಭ ಮಾಡಿದ್ದು, 10ನೇ ವಾರ್ಷಿಕೋತ್ಸವದ ವಿಶೇಷವಾಗಿ ನವೆಂಬರ್ 17 ಅಂದ್ರೆ ಶನಿವಾರ ಬೆಳಗ್ಗೆ 10 ಜೀವನಹಳ್ಳಿಯ ಗ್ರಂಥಾಲಯದಲ್ಲಿ ಆರೋಗ್ಯ ಶಿಬಿರವನ್ನ ಏರ್ಪಡಿಸಿದ್ದೇವೆ. ಉಚಿತ ಕಣ್ಣಿನ ತಪಾಸಣೆ, ಶಸ್ತ್ರಚಿಕಿತ್ಸೆ, ಮಧುಮೇಹ ಮತ್ತೆ ರಕ್ತದಾನ, ಹೀಗೆ ಹಲವಾರು ಪ್ರಯೋಜನಗಳನ್ನ ಜೀವನಹಳ್ಳಿಯ ನಾಗರಿಕರು ಪಡೆದುಕೊಳ್ಬೇಕು ಅಂತ ಹೇಳಿ ನಾನು ವಿನಂತಿ ಮಾಡ್ತಾ, ಸಂಜೆ ಹಲವಾರು ಕಾರ್ಯಕ್ರಮಗಳನ್ನ ಏರ್ಪಡಿಸಿದ್ದೇವೆ. ಡಾಕ್ಟರ್ ರಾಜ್ಕುಮಾರ್ ಅವರ ಸ್ಮರಣಾರ್ಥ ಗೌರವ ಪ್ರಶಸ್ತಿಯನ್ನ ನೀಡಿ ಹಿರಿಯ ನಿರ್ದೇಶಕರಾದ ಭಗವಾನ್ ಅವರಿಗೆ ಸಲ್ಲತ್ತೆ. ಈ ಸಂದರ್ಭದಲ್ಲಿ ಹಲವಾರು ಕಿರುತೆರೆಯ ಕಲಾವಿದರು ಭಾಗವಹಿಸ್ತಾ ಇದ್ದಾರೆ, ಚಿತ್ರ ನಟ ನಟಿಯರು, ಗಣ್ಯರು, ಹಲವಾರು ಗಣ್ಯರು ಭಾಗವಹಿಸ್ತಾ ಇದ್ದಾರೆ. ಹಲವಾರು ಜನ ನಿರಂತರವಾಗಿ ನಮ್ಮ ಎಲ್ಲಾ ಕಾರ್ಯಕ್ರಮಗಳಿಗೂ ಸಹಕಾರವನ್ನ ನೀಡ್ತಾ ಬಂದಿದ್ದಾರೆ. ಕೃತಜ್ಞತೆಗಳನ್ನ ಅರ್ಪಿಸ್ತಾ ಇದ್ದೇವೆ. ನಮ್ಮ ಎಲ್ಲಾ ಚಟುವಟಿಕೆಗಳಿಗೂ ನಿರಂತರವಾಗಿ ಪ್ರೋತ್ಸಾಹ ಮಾಡ್ತಾ ಬಂದಿರುವ ಎಲ್ಲರಿಗೂ ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯಿಂದ ಆಹ್ವಾನಿಸುತ್ತಾ, ಜೈ ಹಿಂದ್, ಜೈ ಕರ್ನಾಟಕ. ಇದೇ ಜೀವನದಲ್ಲಿ ಸುಮಾರು ವರ್ಷಗಳಿಂದ ಹಿರಿಯರ ನಡ್ಕೊಂಡ್ ದಾರಿ, ಅವ್ರು ಮಾಡ್ಕೊಂಡ ಕಾರ್ಯಕ್ರಮಗಳನ್ನ ನಮ್ಮ ನಾಗರಿಕರ ಕ್ಷೇಮಾಭಿವೃದ್ಧಿ ಸಂಘ ಅದನ್ನ ಮುಂದುವರ್ಸ್ಕೊಂಡು ಹೋಗ್ತಾ ಇದೆ. ವೇದಿಕೆ ಕಾರ್ಯಕ್ರಮ ಇರ್ತಾವೆ, ನಮ್ಮ ರಾಜ್ಕುಮಾರ್ ಪುತ್ತಳಿ ಮುಂದೆ ಬೃಹತ್ ವೇದಿಕೆ ಮಾಡ್ತಾ ಇದ್ದೀವಿ, ಒಳ್ಳೆ ಕಾರ್ಯಕ್ರಮಗಳಿದ್ದಾವೆ, ಅದಕ್ಕೆಲ್ಲ ಆಗಮಿಸಿ ಯಶಸ್ವಿಗೊಳಿಸಬೇಕು ಕೇಳ್ಕೊಳ್ತೇವೆ. ನಮಸ್ಕಾರ, ಜೈ ಹಿಂದ್, ಜೈ ಕರ್ನಾಟಕ. ಇದಕ್ಕೆಲ್ಲ ಕಾರಣ ಕಿರುನಗೆ.